ಲಕ್ಷ್ಮೇಶ್ವರ ಮಾರ್ಗವಾಗಿ ಗದಗ್ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದ್ದು, ರಸ್ತೆ ಅಭಿವೃದ್ಧಿ ಪಡಿಸುವ ಸಲುವಾಗಿ ಇರುವ ರಸ್ತೆಯನ್ನು ಕಿತ್ತು ಹಾಕಿದ್ದು, ರಸ್ತೆಯಿಂದ ಬರುವ ಧೂಳು ನೇರವಾಗಿ ಜಮೀನಿಗೆ ಬರುತ್ತಿದೆ. ಇದರಿಂದ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಹಾಳಾಗುತ್ತಿವೆ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನ ಗೂಜನೂರು ಗ್ರಾಮದ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಜೋಳದ ಬೆಳೆ ರಸ್ತೆಯಿಂದ ಬರುವ ಧೂಳಿನಿಂದ ಹಾಳಾಗಿ ಹೋಗುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮದ ರೈತರೆಲ್ಲ ಸೇರಿ ರಸ್ತೆ ಅಭಿವೃದ್ಧಿ ಪಡಿಸಿ ರಸ್ತೆಯಿಂದ ಬರುವ ಧೂಳಿನಿಂದ ನಮ್ಮ ಬೆಳೆಗಳನ್ನು ರಕ್ಷಿಸಿ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ, ತಹಶೀಲ್ದಾರರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗೂ ಶಾಸಕರು, ಸಂಸದರು, ಸಚಿವರು ಸಹ ಈ ಕಡೆ ಸುಳಿಯುತ್ತಿಲ್ಲ. ನಮ್ಮ ಸಮಸ್ಯೆಯನ್ನು ಕೇಳುವವರೇ ಇಲ್ಲ. ಯಾರ ಬಳಿ ಹೇಳಬೇಕು ನಮ್ಮ ಸಮಸ್ಯೆ? ಚುನಾವಣೆ ಸಮೀಪಿಸುತ್ತಿದೆ. ಇಂತಹ ಸಮಯದಲ್ಲಿ ನಮ್ಮ ಪಕ್ಷಕ್ಕೆ ಮತ ಹಾಕಿ, ನಾವು ಹಾಗೆ ಮಾಡುತ್ತೇವೆ, ನಾವು ಹೀಗೆ ಮಾಡುತ್ತೇವೆ ಎಂದು ಹಾರೈಕೆ ಉತ್ತರ ಹೇಳಿ ಹೋಗುತ್ತಾರೆ. ನಮ್ಮ ಸಮಸ್ಯೆಯನ್ನು ಪರಿಹರಿಸುವ ಯಾವುದೇ ಕೆಲಸ ಮಾತ್ರ ಆಗುತ್ತಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಆಡಳಿತ ನಡೆಸುತ್ತಿರುವ ಸರ್ಕಾರ ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಲು ರಸ್ತೆಯನ್ನು ಬೇಗನೆ ಅಭಿವೃದ್ಧಿಪಡಿಸಿ ರೈತರ ಬೆಳೆಯನ್ನು ರಕ್ಷಿಸಲು ಮುಂದಾಗಬೇಕು ಎಂದು ರೈತರೊಂದಿಗೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಸಹ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ತಹಶೀಲ್ದಾರ್ ಕೊಟ್ಟಿವ್ ರೀ, ಒಮ್ಮೆ ತಹಶೀಲ್ ಹಾಕಾರ ಒಂದು ಮೂರು ಸಲ ಕೊಟ್ಟಿವಿ ಸರ್. ಹೇಳ್ಯಾವ್ರಿ ಅವ್ರು ಕರ್ಸ್ಯಾರ, ಅವ್ರು ಪಿ ಡಬ್ಲ್ಯೂ ಅವ್ರನ್ನ ಕರ್ಸ್ಯಾರ ಸರ್. ಪಿ ಡಬ್ಲ್ಯೂ ಕೊಡಕ್ಕೆ ಮತ್ತೆ ಆಮೇಲೆ ಡಿ ಸಿ ಅವ್ರನ್ನ ಕರ್ಸ್ಯಾರ, ಡಿ ಸಿ ಅವ್ರು ಕೂಡ ಮಾತಾಡ್ರಿ. ಯಾರು ಕರ್ಸಿದ್ರು ಏನೇ ನಿಷ್ಕಾಜಿ ಆಗೈತೆ ನೋಡ್ರಿ, ಏನು ಒಂದು ಕೆಲಸ ಮಾಡಿಲ್ರಿ. ಒಮ್ಮೆ ಕಡೆಗೆ ಲಾಸ್ಟ್ ಏನಂದ್ರೆ ಸರ್, ಅವರು ಏ ನಿಮ್ಮನ್ನ ಏನ್ ಹೆಚ್ಚು ಮಾಡಿದ್ರೆ ನಿಮ್ನ ತೊಗೊಂಡು ಒಳಗೆ ಹಾಕ್ತೀವಿ ನೋಡು ಅಂತ ಹೇಳಿದ್ರು ಅವರು. ನಿಮ್ನ ತೊಗೊಂಡು ಒಳಗೆ ಹಾಕ್ತೀವಿ ಅಂತ ಅಂದಾಗ ನಾವು ಜನ ಹೆದರಿದ್ರಿ. ಪಾಪ ಬಡವರು ಬಂದು ಇರ್ತಾರೆ, ದುಡ್ಕೊಂಡು ತಿನ್ನೋರು ಯಾಕೆ ಬೇಕು ಕೂಡ ನಮಗೆ, ಅದು ನಮ್ಗೆ ಇದು ಯಾಕೆ ಬೇಕು ದುಡ್ಕೊಂಡು ತಿನ್ನೋದು ಸರ್ಕಾರನ ಅಂತದೈತಿ, ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅಂತೇಳಿ ಎಲ್ಲರೂ ಸುಮ್ಕಾದ್ರಿ. ಅವ್ರು ಕೇಳ್ಕೊಂಡೇ ಏನು ಮಾಡೀವಿ, ಇಲ್ಲೇ ಮಾಡೀವ್ರಿ ಸರ. ಒಂದು ಊರಾಗ ಮಾಡೀವಿ, ಒಂದು ಅಲ್ಲಿ ಮಾಡೀವಿ ಸರ, ಮೂರು ನಾಲ್ಕು ಸಲ ಮಾಡೀವಿ ಸರ, ಮೂರು ಸಲ ನಾಲ್ಕು ಸಲ. ಕಡೆಗೆ ನಮ್ಮ ರೈತರನ್ನಾರು ಅವ್ರು ಸ್ವಲ್ಪ ಕಾಪಾಡ್ರಿಪ್ಪ ಅಂತ ಹೇಳಿದ್ವಿ ಸರ್. ನಾವು ರೈತರನ್ನಾರು ಕಾಪಾಡ್ರಿ, ರೈತರು ಹೆಂಗ್ ಬದುಕ್ಬೇಕು, ಯಾವ ತರ ಬದುಕು ಎಲ್ಲರೂ ನೋಡ್ರಿ. ಮತ್ತೆ ನಮ್ಮ ಊರಾಗ ಏನಂತಂದ್ರೆ ಕೆಮ್ಮು ದಕ್ಕು ನೆಗಡಿ ಬರೀ ಇದ ನೋಡ್ ಸರ್. ಏ ಲೆಕ್ಕ ದಾರಿ ಹೋದ್ವಿ ನಮ್ಗೆ ಇದ ಆತು, ಇಲ್ಲೇ ಕೇಳಿ ಇವ್ರ ರೈತರು ಹಿಂಗ ಸಲ ಎರಡು ವರ್ಷ ಆತರ ಏನ್ ಮಾಡ್ತೀರಿ ಹೇಳಿ ಸರ್. ಎರಡು ವರ್ಷ ಇದ ನಮ್ನ ನಡ್ಬಿಟ್ಟಿ ಸುಳ್ಳ, ಅವ್ರು ಹೇಳ್ತಾರ ಇವ್ರ ಹೇಳ್ತಾರ ಬರೇ ಸುಳ್ಳ ಸೂಚನೆ. ಯಾ ಎಮ್ ಎಲ್ ಎ ಹೋಗಿಲ್ಲ, ಎಂ ಪಿನ ಹೋಗಿಲ್ಲ ನೋಡ್ ಸರ್, ನಮ್ಮ ಊರು ರೋಡ್ಗೆ ಒಬ್ಬೊಬ್ಬನು ಹೋಗಿಲ್ಲ. ಯಾರು ಬರ್ದಲ್ಲ ಅಲ್ಲಿ ಹುಬ್ಳಿ ಮ್ಯಾಗ ಬರ್ತಾರೆ, ಇಲ್ಲ ಕೊಪ್ಪಳ ಮ್ಯಾಗ ಬರ್ತಾರೆ, ಮುಂಡ್ರಿ ಮ್ಯಾಗ ಬರ್ತಾರೆ. ಈ ರೋಡ್ ನಾಗ ಯಾವನು ಹಾಯದಿಲ್ಲ ಅಲ್ರಿ, ಎಮ್ ಎಲ್ ಎ ಸದ್ಯ ಆದಂತ ಎಮ್ ಎಲ್ ಎ ಮಂತ್ರಿ ಕರ್ಕೊಂಡ್ ಬರ್ಬೇಕಾರ ಫಂಕ್ಷನ್ ಮಾಡಕ್ಕ ಹೆಂಗಾಸ್ ಕರ್ಕೊಂಡ್ ಬರ್ತಾರ್ರಿ. ಮನೆ ಬಂದ್ರಲ್ರಿ, ಇದ ಸಿದ್ದರಾಮಯ್ಯ ಬಂದ್ರಿ, ಅಲ್ಲಿ ಕರ್ಕೊಂಡ್ ಮಾಡಿಕೊಟ್ಟಿಲ್ಲ ಸರ್ ಅವರು. ಅದ ದಯವಿಟ್ಟು ನಿಮ್ಮ ಕೈ ಮುಗಿದ ಹೇಳ್ತೀನಿ, ನೀವು ಇದನ್ನ ಏನಾರ ಒಂದು ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟು ಒಂದು ನಮ್ಮ ರೋಡ್ ಮಾಡಿಕೊಟ್ಟು ಬಿಟ್ರೆ ಬಹಳ ಒಳ್ಳೇದು. ನಮ್ಗೇನಾದ್ರು ಏನೋ ರೊಕ್ಕ ಆರೋಗ್ಯ ಅನ್ನೋದು ಏನೋ ನಮಗೆ ಬೇಡ್ರಿ ಸರ್. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಮಲ್ಲಿಕಾರ್ಜುನ ಬಳಿ, ಆಮ್ ಆದ್ಮಿ ಪಕ್ಷದ ಶಿರಟ್ಟಿ ವಿಧಾನಸಭಾ ಮತಕ್ಷೇತ್ರದ ಸಂಯೋಜಕರು. ಬಂಧುಗಳೇ, ಶಿರಟ್ಟಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದಾವೆ. ಅದರಲ್ಲಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಈ ಕಡೆ ಗೋಜನೂರ್ಗೆ ಹೋಗಬೇಕಾದ ಒಂದು ರಸ್ತೆ ಅಂದರೆ ಇದು ಮುಖ್ಯ ರಸ್ತೆ, ಗದಗ ಹೋಗುವಂಥ ರಸ್ತೆ ಇದು. ಇಷ್ಟು ರಸ್ತೆ ಇದು ಹಾಳಾಗಿದೆಯಪ್ಪ ಅಂತಂದರೆ ಇದು ಪ್ರಮುಖವಾಗಿರೋಂಥ ರಸ್ತೆ ಇದು. ಈ ಪ್ರಮುಖವಾಗಿರೋಂಥ ರಸ್ತೆ ಸುಮಾರು ಎರಡು ವರ್ಷಗಳಿಂದ ಇದೇ ಧೂಳು ಕಲ್ಲು ತೆಗ್ಗು ಯಾವ ಇದ್ರ ಯಾವನ ಯಾವ ಸರ್ಕಾರದ್ರ ಇಲ್ಲಿ ಹಾದೇ ನೋಡಿ ಸರ್, ಈ ಥರ ಐತಿ ನೋಡಿ ಸರ್. ಇದು ಈಗ ಎಲೆಕ್ಷನ್ ಮುಂದೈತಿ, ಓಟ್ ಕೇಳಕ್ಕೆ ಎಲ್ಲ ಪಕ್ಷ ಎಲ್ಲರೂ ಬರ್ತಾರೆ ಸರ್, ಎಲ್ಲ ಪಕ್ಷರು ಬಂದ ಈ ತರ ಬರಂಗಿಲ್ಲ ನೋಡ್ರಿ. ಫೋನ್ ಹಚ್ಚಿ ನೋಡ್ರಿ, ಒಬ್ರು ಯಾರ್ಯಾರು ಇಲ್ಲ ಸರ್, ಅವ್ ಇಬ್ಬೊಬ್ಬ ಎಮ್ ಎಲ್ ಎ ರೊಕ್ಕ ಕೊಡ್ತಾರೆ, ನಮ್ಮ ಅಂತರಿ ಕೊಟ್ಟು ತಮ್ಮ ತಮ್ಮ ಕ್ಷೇತ್ರಕ್ಕೆ ಕಳಿಸ್ತಾರೆ, ರೊಕ್ಕ ಕೊಟ್ಟು ಕಳಿಸ್ತಾರೆ. ಟಿ ವಿ ಮಾಧ್ಯಮದವ್ರು ಹಂಗೆ ಸರ್, ಅಲ್ಲಿ ಹೋಗಿ ಆರ್ ಎಸ್ ಎಕ್ ಒಬ್ಬ ಹಂಗೆ ಮಾಡ್ತಾನೆ, ಈ ಸಿ ಟಿ ರಿ ಒಬ್ಬ ಹಿಂಗೆ ಮಾಡ್ತಾನೆ, ನಮ್ಮ ಎಮ್ ಎಲ್ ಎ ಒಬ್ಬ ಹಿಂಗೆ ಮಾಡ್ತಾನೆ, ಅವ ಯಾರವ ಜಾರಿಕೆ ಹೇಳಿ ರೊಕ್ಕ ಕೊಟ್ಟು ಈ ಥರ ಮಾಡ್ತಾರೆ. ರೈತರು ಬದುಕ ಹೆಂಗೆ ಬದುಕ್ಬೇಕು ಸರ್, ರೈತರು ಹೆಂಗೆ ಬದುಕ್ಬೇಕು, ಯಾವ ಥರ ಬದುಕ್ಬೇಕು ಹೇಳ್ರಿ. ಬರೀ ರೊಕ್ಕ ಕೊಟ್ಟು ಅವ್ರಿಗೆ ಈ ಟಿ ವಿ ಮಾಧ್ಯಮದ ಹಣೆ ಬರ್ರಿ, ಇದ್ದಲ್ಲಿ ಬರಂಗಿಲ್ಲ. ಒಬ್ಬರು ಬಂದು ಇವತ್ತು ಸತ್ಯ ಅಂದ್ರೆ ನೀವೇ ಒಬ್ಬರು ಬಂದಿರೋದು. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ
ತಂಡ ಬಿಡ್ತೀವಿ ಮಧ್ಯಮ ಒಬ್ರು ಬಂದಿಲ್ಲ ನೋಡಿ, ಇವತ್ತು ಬಂದಿರೋದು ಸತ್ಯ ನೀವೇ. ಯಾರು ಸಹ ಯಾರು ಬಂದಿಲ್ಲ, ನಿಜವಾಗಲೇ ಯಾರು ಬಂದಿಲ್ಲರಿ? ಇಂಥ ಬಂಡ ಸರ್ಕಾರದಾಗ ಏನು ಮಾಡ್ತೀರಿ ಹೇಳ್ರಿ? ನೋಡ್ರಿ ಇದನ್ನ ನೋಡ್ರಿ, ಅದ ಇದು ನೋಡ್ರಿ, ಅದ ನೋಡ್ರಿ ಹೆಂಗೈತಿ ನಮ್ಮೂರಾಗ ನೋಡ್ರಿ ಎಷ್ಟು ಜನ ಅದ. ನನಗ ಈಗ ನಿಗಮ ಆರಾಮಿಲ್ಲ ಸರ್, ಆರಾಮಿಲ್ಲ. ಈಗ ನಮ್ಗ ಇಷ್ಟು ಬೇಕಾದ್ರೆ ಎಲ್ಲರೂ ಕೆಮ್ಮದ ಇದು ಮಾಡಿ ಈ ತರ ರೋಗ ಬಂದ ನೋಡ್ರಿ. ಇಲ್ಲಿ ನೋಡ್ರಿ ಯಾರು ಒಬ್ರಿ ಒಬ್ರು ಕಡೆ ತೆಗ್ದಿಲ್ರಿ ಸರ್. ನಾವು ಇದಕ್ ಮನೆ ತಹಸೀಲ್ದಾರ್ ಆಫೀಸ್ಗೆ ಮನೆ ಕೊಟ್ವಿ, ಆಮೇಲಿಂದ ಅದು ಇಲ್ಲಿ ಸ್ಟೇಷನ್ಗೆ ಮನೆ ಕೊಟ್ವಿ, ಯಾರ್ಯಾರು ಕೇರ್ ಮಾಡಿಲ್ಲ. ಅಲ್ರಿ ಎಮ್ ಎಲ್ ಗಳು ಎಂ ಪಿಗಳು ಅವ್ರು ಮಾತು ಕೇಳ್ತಾರೆ ಸರ್, ಯಾರು ಒಬ್ರು ಇದು ಮಾಡಿಲ್ಲ ನೋಡ್ರಿ ಇದನ್ನ. ಈ ತರ ಐತಿ ಇಲ್ಲೇ ತೋರಿಸ್ತೀನಿ ಸರ್, ಇಲ್ಲೇ ಎಷ್ಟು ಫರ್ಕ್ ಐತೆ ಜ್ವಾಳ ಇಲ್ಲಿ.